ಪಾಪನಲ್ಲ ಇನ್ನೇನ್ ಮಾಡ್ತೀಯ ಮಾಡಬೇಕಲ್ಲ ಪ್ರಾರಂಭನ ಜೀವನ ಸಾಗಿಸಬೇಕಲ್ಲ ಈಗ ನಾವು ಓದಿಲ್ಲ ಬರ್ತಿಲ್ಲ ಏನ್ ತರ ನಾವು ಜೀವನ ಮಾಡೋದು ನೀವಂತೂ ಓದಿರೋರು ಒಂದು ಫ್ಯಾಕ್ಟರಿಗಾನ ಓದ್ತಿರಾ ಒಂದು ಏನಾನೋ ಒಂದು ಕೆಲಸ ಮಾಡ್ತೀರಾ ನಾವು ಓದಿಲ್ಲ ಬರ್ದಿಲ್ಲ ನಾವು ಇನ್ನೇನ್ ಮಾಡೋದು ಲಾಸ್ ಆಗಿ ಲಾಭ ಆಗಲಿ ಇದರಲ್ಲೇ ಮುಂದುವರಿಯೋಣ ಅಂತ ಅನಿಸಿಕೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಹರ್ಷಿ ಲಾಗ್ YouTube ಚಾನೆಲ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೇಳಿರಿ ಅವ್ರನ್ನ ಕೇಳೋಗ್ರಿ ಇವ್ರನ್ನ ಕೇಳೋಗ್ರಿ ಇನ್ಸ್ಪೆಕ್ಟರ್ನ ಕೇಳ್ರಿ ಸಬ್ ಇನ್ಸ್ಪೆಕ್ಟರ್ ಕೇಳ್ರಿ ಹುಡ್ದಾರ ಕಚೇರಿ ಮೇಲ್ದವ್ರನ್ನ ಕೇಳ್ರಿ ಬಂದವ್ರು ಹೆಂಗಸ್ರು ಅಂತ ತಾಕ್ಸಾರ ಮಾಡ್ತಾರ ನಮ್ಮನ್ನ ಯಾಕಂದ್ರೆ ಮೀಸೆ ಒತ್ತಿರೋರು ಹೋಗ್ಲಿ ಅವ್ರನ್ನ ತಾಕ್ಸಾರ ಮಾಡೋದೇ ಇಲ್ಲ ಅವ್ರು ಏನೇ ಮಾಡಿರ್ಲಿ ಒಂದ್ ಕಳ್ತನ ಮಾಡಿರ್ಲಿ ಅವ್ರನ್ನೇ ಜಯಿಸ್ತಾರೆ ನಾವು ಕಳ್ತನ ಮಾಡಿದ್ರೆ ನಮ್ಮ ಮೇಲೆ ಕಳ್ತನ ಬಂದೇ ಬರ್ತದೆ ನಿಮ್ ಪ್ರಕಾರ ಈಗ ಹೆಂಗಸ್ರಿ ಕೊಡೋ ಹೆಂಗಸ್ರಿ ಬೆಲೆ ಕೊಡ್ತಾ ಇಲ್ಲ ಗಂಡಸ್ರಿ ಬೆಲೆ ಕೊಡ್ತಿದ್ದಾರೆ ಅಂತ ಒಂದು ಸಸ್ಯ ಅಂತ ಬಂದ್ರೆ ಅಂಡಿ ಅದನ್ನ ಯಾವ ತರ ಬೆಳೆಸ್ತೀರಂತೆ ಈಗ ಒಂದ್ ವರ್ಷ ಸಸ್ಯ ಹಾಕ್ತೀರಾ ಇಲ್ಲ ಎರಡು ವರ್ಷದ ಹಾಕ್ತೀರಾ ಅದು ಯಾವ ತರ ಹಾಕ್ತೀರಾ ಅಂತ ಹೇಳ್ತೀರಾ ಎರಡು ವರ್ಷದ ಜೈಸಿಪಿ ಗುಂಡಿ ತೆಗಿಸ್ತೀವಿ ಗೊಬ್ಬರ ತುಂಬ್ತೀವಿ ಸೊಪ್ಪು ಹಂಗೆ ಸೊಪ್ಪು ಎಲ್ಲ ತುಂಬ್ತೀವಿ ಒಂದು 3 ತಿಂಗಳು 4 ತಿಂಗಳು ಬಿಟ್ಟಿರ್ತೀವಿ ಆಮೇಲೆ 2 ವರ್ಷ ಸಸಿ ತಂದು ನೆಡ್ತೀವಿ 2 ವರ್ಷ ಸಸಿ ತಂದು ಹಾಕ್ಬಿಟ್ಟ ಅದನ್ನ ಎಷ್ಟು ವರ್ಷ ಮಟ್ಟ ಬೆಳೆಸ್ಬೇಕಂತ ನೀವು ಫಸಲು ಬರ್ಬೇಕಂದ್ರೆ 7 ವರ್ಷ ತಕ್ಕ ಬೆಳೆಸ್ಬೇಕು 7 ವರ್ಷಕ್ಕೆ ಅದು ಒಂಬಳೆ ಹೊಡಿತೈತೆ 7 ವರ್ಷಕ್ಕೆ ಫಸ್ಟ್ ಒಂಬಳೆ ಹೊಡೆಯುತ್ತೆ ಸೊ ಅದಾದ್ಮೇಲೆ ನೀವು ಫಸಲು ಬರಕ್ ಸ್ಟಾರ್ಟ್ ಆಗುತ್ತೆ ಸೊ ಫಸಲು ಎಷ್ಟು ವರ್ಷದ ಮಟ್ಟ ಬಿಡುತ್ತಂತೆ ನಿಮಗೆ 10 ವರ್ಷಕ್ಕೆ ಅದು ತುಂಬ ಫಸಲು ಬರ್ಬೇಕಾದ್ರೆ ಫುಲ್ ಫಸಲು ನಿಮಗೆ ಬರ್ಬೇಕಂದ್ರೆ 10 ವರ್ಷ ಕಾಯಬೇಕು ಅಂತ ತಕ್ಕ ಎಳ್ನೀರು ಪಳ್ನೀರು ಕುರ್ಬುದ್ರೋದು ಹಿಂಗೆಲ್ಲ ಆತ ಇರ್ತದೆ ಅದ್ರ ಬಂದ್ರೆ ಬರ್ದಿಲ್ಲ ಅದ್ ಮಾತ್ರ ಕೊಬ್ಬರಿ ಬರಲ್ಲ 10 ವರ್ಷದ ಮೇಲೆ 12 ವರ್ಷದ ಮೇಲೆ ಕೊಬ್ಬರಿಗೆ ಹಾಕ್ಬೋದು 12 ವರ್ಷದ ಮೇಲೆ ಬಂದಿರೋ ಫಸಲನ್ನ ಕೊಬ್ಬರಿಗೆ ಹಾಕ್ತೀರಿ ನೀವು ಅದು ಎಲ್ಲಿವರೆಗೂ ಬಿಡುತ್ತಂತೆ ನಿಮಗೆ ಅದು ಒಂದು ತಂಗಿನ ಮರ ಎಲ್ಲಿವರೆಗೂ ಇರುತ್ತೆ ಎಷ್ಟು ವರ್ಷ ಇರ್ತದೆ ಒಂದು 60 ವರ್ಷ ಇರ್ಬೋದಾ ಒಂದ್ ತೆಂಗಿನ ಮರ 60 ವರ್ಷ ಮಟ್ಟ ಫಸಲು ಬಿಡುತ್ತೆ ನಿಮಗೆ ಸೊ ಒಂದು ಮರ ಅಂತೆ ನಿಮ್ ಪ್ರಕಾರ ಬಂದ್ರೆ ಒಂದು ಮರ ಎಷ್ಟು ಒಂದು ವರ್ಷಕ್ಕೆ ಎಷ್ಟು ಕಾಯಿ ಬಿಡ್ಬೋದಂತೆ ಕಾಯಿ ಬಿಡುತ್ತೆ ಒಂದ್ 400-500 ಒಂದು ಮರ 400-500 ಬಿಡುತ್ತೆ ಒಂದು ಮರ 400-500 ಬರುತ್ತೆ ಇದು ಖರ್ಚಂತ ಬಂದ್ರೆ ಒಂದ್ ಮರಕ್ಕೆ ನಿಮ್ ಪ್ರಕಾರ ಎಷ್ಟು ಖರ್ಚಾಗಬೋದಂತೆ ಒಂದು ಮರಕ್ಕೆ ಸುಮ್ನೆ ಅಂದಾಜೆ ಒಂದು ವರ್ಷಕ್ಕೆ ಒಂದು ಮರಕ್ಕೆ ಎಷ್ಟು ಗೊಬ್ಬರ ಹಾಕೋದಾಗ್ಲಿ ಕೂಲಿ ಆಗ್ತದೆ 2 ಮರ ಅಲ್ಲ ಹಂಗ ಕೇಳ್ತಾರ ಒಂದು ಮರಕ್ಕೆ ಗೊಬ್ಬರ ನೀರು ಎಲ್ಲ ಕೂಲಿಗೆ ಸೇರಿಸ್ಕೊಂಡ್ರೆ ಒಂದು ಮರಕ್ಕೆ ಖರ್ಚು ಎಷ್ಟು ಬರುತ್ತಂತೆ ಒಂದ್ ಎಷ್ಟು ಬರ್ತದೆ ಒಂದ್ 1,000-1,500 ಬರ್ಬೋದು ಒಂದ್ ವರ್ಷಕ್ಕೆ ಸೊ ಒಂದ್ ಮರದಲ್ಲಿ 1-1.5 ಸಾವಿರ ಖರ್ಚು ಬರುತ್ತೆ ಸೊ ಅದರಲ್ಲಿ 40-50 ಕಾಯಿ ಬಿಡುತ್ತೆ ವರ್ಷಕ್ಕೆ ಸೊ ಒಂದೊಂದ್ಸರಿ 400 ಬಿದ್ದು ಬಿಡ್ತದ ಕಣಪ್ಪ ಕಾಯಿ ಒಂದ್ ಮರದಲ್ಲಿ ಚೆನ್ನಾಗಿ ಮಾಡಿದ್ರೆ 400 ಬಿಡ್ತದ ಕಾಯಿ ಸೊ ಅದಕ್ಕೆ ಏನ್ ಮಾಡೋದು ತೋಟದಲ್ಲಿ ಬಿದ್ದೈತೆ 400 ಕಾಯಿ ಒಂದ್ ಮರದಲ್ಲಿ 400 ಕಾಯಿ ಸಸಿಗೆಲ್ಲ ಗೊಬ್ಬರ ಎಲ್ಲ ನೀವೇ ಮಾಡ್ಕಂತೀರಾ ನಾವು ಔಟ್ ಸೈಡ್ ಇಂದ ತರಿಸ್ಕಂತೀರಾ ಎಲ್ಲ ಗೊಬ್ಬರನು ಹೊರಗಡೆ ತರಿಸ್ತೀವಿ ಗೊಬ್ಬರ ಅಂತ ಎಲ್ಲ ಗೊಬ್ಬರನು ಇದು ಪ್ಯಾಕೆಟ್ ಲೆಕ್ಕ ಬರುತ್ತಾ ಇಲ್ಲ ಲೋಡ್ ಲೆಕ್ಕ ಬರುತ್ತಾ ಇಲ್ಲ ಲೋಡ್ ಲೆಕ್ಕ ತರಿಸ್ತೀವಿ ಟಿಪ್ಪರ್ ಗಾಡಿ ತರಿಸ್ತೀವಿ 21,000 1 ಎಕರೆಗೆ ಎಷ್ಟು ಲೋಡ್ ಬೇಕಾಗುತ್ತೆ ಗೊಬ್ಬರ ಒಂದ್ ಎಕರೆಗೆ ಒಂದು ಟಿಪ್ಪರ್ ಗಾಡಿ ಹಾಕ್ತಿಕ್ಕೆ ಒಂದು ಲೋಡ್ಗೆ ಓಕೆ ಒಂದು ಲಾರಿ ಲೋಡ್ ಹಾಕ್ತೀವಿ ಒಂದ್ ಲಾರಿ ಲೋಡ್ ನ ಒಂದ್ ಎಕರೆಗೆ ಹಾಕ್ಬೋದು ಅಂದ್ರೆ ಒಂದು ವರ್ಷಕ್ಕೆ ಒಂದೇ ಸಲನಾ ಅಥವಾ ಒಂದೇ ಸರಿ ಹಾಕ್ತಾ ಹೋಗ್ತಾರೆ ಒಂದ್ ವರ್ಷಕ್ಕೆ 1 ಎಕರೆ ಒಂದ್ಸರಿ ಗೊಬ್ಬರ ಹಾಕಿದ್ರೆ ಸಾಕು ಅದ್ ಬಿಟ್ರೆ ಬೇರೆ ಏನಾರ ಔಷಧಿ ಏನೇ ಮಾಡಲ್ಲ ಅಂದ್ರೆ ಇದು ನೀರಿನ ಸಮಸ್ಯೆ ಅಂತ ಬಂದ್ರೆ ಯಾವ ತರ ಸಮಸ್ಯೆ ಬಂದಿದೆ ನಾವು ಡ್ರಿಪ್ ಮಾಡ್ಸಿದ್ವಿ ಅದನ್ನ ಯಾವ ತರ ಬಿಡ್ತೀರಾ ಅಂತೆ ನೀರು ಪೈಪ್ ಹಾಕ್ತೀವಿ ಬೋರ್ ನೀರಲ್ವಾ ಎಲ್ಲ ಬೋರ್ ನೀರಾವರಿ ಅಂದ್ರೆ ಇವಾಗ ಇನ್ನು ವಾತಾವರಣ ತಕ್ಕಂತೆ ಬೋರ್ ಗಿರಿ ಏನು ಫೇಲ್ ಆಗಿಲ್ಲ ಎಲ್ಲ ಕರೆಕ್ಟ್ ಆಗಿ ನಡೀತಿದೆ ಸೊ ಅದೇ ನಾಲ್ಕೈದು ತಿರ್ಗಾ ಒಂದ್ ಹಾಕಿಸ್ತಾ ನಾವು ಮತ್ತೆ ಒಂದ್ ಹಾಕಿಸ್ರಿ ಅದಕ್ಕೆ ಎಷ್ಟು ಬಂತಂತೆ ಖರ್ಚು ಅದಕ್ಕೆ ಕೊರಿಯಕ್ಕೆ 1.5 ಲಕ್ಷ ಆಗೈತೆ ಕೊರಿಯಕ್ಕೆ 1.5 ಲಕ್ಷ ಆಯ್ತಾ ಪಂಪ್ ಮೋಟ್ರು ಮೊದಲಾಗ್ಲಿಲ್ಲ ಬೇರೆವಾ ಇಕ್ಕಿದೀವಿ ಪಂಪ್ ಮೋಟ್ರು ಕೇಬಲ್ಲು ಟಿಸಿ ತಂದಿಕ್ಕಿದ್ದು 20,000 ಒಪ್ಕೊಂಡು 40,000 ಕೇಳ್ದ 40,000 ಕೊಟ್ಟು ಇಲ್ಲಿಂದ ಅಲ್ಲಿ ಟಿಸಿ ಕೊಟ್ಟು ಇನ್ನೇ ಮಾಡ್ತೀಯ ಅಲ್ಲ ಇವೆಲ್ಲ ಸಮಸ್ಯೆ ಇಟ್ಕೊಂಡು ಲಾಭ ಎಷ್ಟು ಬರುತ್ತೆ ಅಂತ ನಿಮಗೆ ಲಾಭನೂ ಇಲ್ಲ ಪಾಪನೂ ಇಲ್ಲ ಇನ್ನೇ ಮಾಡ್ತೀಯ ಮಾಡ್ಬೇಕಲ್ಲ ಪ್ರಾರಂಭನ ಜೀವನ ಸಾಗಿಸ್ಬೇಕಲ್ಲ ಈಗ ನಾವು ಓದಿಲ್ಲ ಬರ್ದಿಲ್ಲ ಏನ್ ತರ ನಾವು ಜೀವನ ಮಾಡೋದು ನೀವಂತೂ ಓದಿರೋರು ಒಂದ್ ಫ್ಯಾಕ್ಟ್ರಿಗಾನ ಓದ್ತೀರಾ ಒಂದ್ ಏನಾನೋ ಒಂದ್ ಕೆಲಸ ಮಾಡ್ತೀರಾ ನಾವು ಓದಿಲ್ಲ ಬರ್ದಿಲ್ಲ ನಾವ್ ಇನ್ನೇನ್ ಮಾಡುದು ಲಾಸ್ ಆಗಿ ಲಾಭ ಆಗ್ಲಿ ಇದ್ರಲ್ಲೇ ಮುಂದುವರಿಯೋಣ ಅಂತ ಅನಿಸಿಕೆ ಜಮೀನ್ ಮಾಡಿಕೊಂಡಿದ್ದೀವಿ ಇನ್ನೇನ್ ಮಾಡೋದು ಇನ್ನೊಂದು ಇದಕ್ಕೆ ಏನಾದ್ರು ರೋಗ ಪಾಗ ಅಂತ ಯಾವ್ದಾದ್ರು ಬರುತ್ತಾ ರೋಗ ಒಂಥರ ಗಜ್ಜಿ ರೋಗ ಅಂತ ಬರ್ತಿತ್ತು ಅದ್ ಯಾವ ತರ ಉಪ್ಪು ಹಾಕಿದೀವಿ ಒಂದ್ ಕಾಯಿಗೆ ಚಿಕ್ಕ ಹಂಗೆ ಗಜ್ಜಿ ಅಂಟಂಟನಂಗೆ ಬರ್ತದೆ ಗೋಂದ ಅಂತಾರಲ್ಲ ನೀವು ಆತರ ಅಂಟಂಟನಂಗೆ ಕಾಯಿ ಬರ್ತದೆ ಅದಕ್ಕೆ ಉಪ್ಪು ಹಾಕ್ತಿವಿ ನಾವು ಉಪ್ಪು ಹಾಕ್ತೀರಾ ಅಂದ್ರೆ ಇದು ಬುಡಕ್ ಉಪ್ಪು ಹಾಕ್ತೀರಾ ಬುಡಕಲ್ಲ ಇಲ್ಲಿ ಬುಡ ಇದ್ರೆ ಅಷ್ಟು ಅಷ್ಟೇ ಉಪ್ಪು ಹಾಕ್ತೀರಾ ಒಂದ್ ಸೇರು ಒಂದ್ ಮರಕ್ ಹಾಕ್ತೀರಾ ಅದು ವರ್ಷಕ್ಕೊಂದ್ಸಲಿ ಬರುತ್ತೆ ಅಲ್ಲ ಹಾಕ್ತಿವಿ ಆ ಮರಕ್ಕೆ ಬಂದ್ರೆ ಹಾಕ್ತಿವಿ ನಾವು ಅದನ್ನ ಮರಕ್ಕೆ ಬಂದ್ರೆ ಹಾಕ್ತಿರಾ ನಾವು ಗೊಬ್ಬರ ಮಿಕ್ಸ್ ಮಾಡಿ ಹಾಕುವಾಗ ಅದನ್ನ ತಂದು ವೇಸ್ಟ್ ಉಪ್ಪ ಹಾಕ್ಬಿಡ್ತೀವಿ ಎಲ್ಲ ಒಂದೇ ಸರಿ ವೇಸ್ಟ್ ತಂದು ಮಾಡ್ತೀವಿ ಒಂದು 10 ಚೀಲ 15 ಚೀಲ ತಂದು ಬಿಟ್ಟು ಮರಕ್ಕೆ ಎಲ್ಲವಕ್ಕೂ ಹಾಕ್ತಿರಾ ಸೋ ಅಂದ್ರೆ ಈ ತರ ನಾವು ಮಾಡ್ಕಣಕ ಆಗಲಿಲ್ಲ ಅಂದ್ರೆ ಈ ತರ ಡಬ್ಬೆ ತರದ ಏನಾದರೂ ಮಾಡ್ಕೊಂಡು ಮಾಡ್ಬಹುದು ಸೋ ಅದಕ್ಕೆ ಇದಕ್ಕೆ ಏನಾದರೂ ಡಿಫರೆನ್ಸ್ ಬರುತ್ತಾ ಅಂತ ಏನಿಲ್ಲ ಏನು ಡಿಫರೆನ್ಸ್ ಬರಲ್ಲ ಸೋ ಅದು ಇದು ಸ್ವಲ್ಪ ಸೇಫ್ಟಿ ಜಾಸ್ತಿ ಇರುತ್ತೆ ಅದು ಸೇಫ್ಟಿ ಜಾಸ್ತಿ ಇರಲ್ಲ ಸೇಫ್ಟಿ ಜಾಸ್ತಿ ಇರಲ್ಲ ಈಗ ನನ್ನಂತರು ಎಣ್ಣೆ ಕುಡಿಬೇಕಲ್ಲ ಆರೇಕಾಲಾಗಿ ಮಿಣಗಿರೆ ಕಾಯಿ ಇಸಿ ಬರ್ತವೆ ಇದನ್ನ ಮಿಣಗಕ ಆಗಲ್ಲ ಬಿಡಕ ಆಗಲ್ಲ ಹೌದು ಸೋ ಇದು ಸೋ ಅಂದ್ರೆ ನಿಮ್ಮ ಪ್ರಕಾರ ಕಳ್ಳತನನ ಅವಾಯ್ಡ್ ಮಾಡಲಿಕ್ಕೆ ಈ ತರ ಮಾಡ್ಕೊಂಡಿರಾ ಸೋ ಅದ ಇದಾದ್ರೆ ಲೈಫ್ ಟೈಮ್ ಇರುತ್ತೆ ಒಂದು 10 ರಿಂದ 15 ವರ್ಷ ಆದ್ರೂ ಏನು ಆಗಲ್ಲ ಸೋ ಅದಾದ್ರೆ ಎವ್ರಿ 2 to 3 ವರ್ಷಕ್ಕೆ ಅದನ್ನ ಚೇಂಜ್ ಮಾಡ್ತಾ ಹೋಗಬೇಕು ಸೋ ಅದರ ಕೆಲಸ ಜಾಸ್ತಿ ಇರುತ್ತೆ ಕೆಲಸ ಕಡಿಮೆ ಸೋ ಇದು ಸೇಫ್ಟಿ ಜಾಸ್ತಿ ಸೋ ಅದಕ್ಕೋಸ್ಕರ ಇದು ಮಾಡ್ಕೊಂಡಿದ್ದೀರಾ ಸೋ ಇದರಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 6 ರಿಂದ 7 ಸಾವಿರ ಕಾಯಿ ಹಾಕಬಹುದು ಅಂತೆ ನಿಮ್ಮ ಪ್ರಕಾರ ಬಂದ್ರೆ ಒಂದು ಎಕರೆಯಲ್ಲಿ ಬರಿ ತೋಟ ಅಂತ ಬಂದ್ರೆ ಎಷ್ಟು ಲಾಭ ಬರುತ್ತಂತೆ ಎಷ್ಟು ಅಂದ್ರೆ ಖರ್ಚೆಲ್ಲ ತಗ್ಬಿಟ್ಟು ನಿಮ್ಮ ಪ್ರಕಾರ ಖರ್ಚು ಎಷ್ಟು ಆಗುತ್ತೆ ಲಾಭ ಎಷ್ಟು ಬರುತ್ತಂತೆ ನಾವೇನ ಅದೇನ್ ಲೆಕ್ಕಕ್ಕೆ ಹಾಕೊಂಡಿಲ್ಲ ಕಣ ಅಂದಾಜು ಒಂದು ಒಟ್ಟು ಬರುತ್ತೆ ಅಷ್ಟೇ ಲಾಭ ಬರುತ್ತೆ ಲಾಸ್ ಏನಿಲ್ಲ ಮಾಡ್ಕೊಂಡು ಹೋಗಬಹುದು ಅಷ್ಟೇ ಸೋ ಅಂತೆ ನಿಮ್ಮ ಪ್ರಕಾರ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡಿರ್ತಾರಲ್ಲ ಅವರಿಗೆ ನಿಮ್ಮ ಪ್ರಕಾರ ಒಂದು ಏನಾದರೂ ಒಂದು ಎರಡು ಮಾತು ಹೇಳಂಗಿದ್ರೆ ಹೇಳ್ರಿ ಅಂದ್ರೆ ಯಾವ ತರ ತಗೊಂಡ್ ಮಾಡಿದ್ರೆ ನಿಮಗೆ ಉಳಿಯುತ್ತೆ ಅಂತ ಅದು ಹೇಳಂಗಿದ್ರೆ ಒಂದು ಎರಡು ಮಾತು ಹೇಳ್ರಿ ಅಷ್ಟೇ ಅದೇ ಸಸಿ ಹಾಕಬೇಕು ಅದು ಕಷ್ಟ ಬೀಳಬೇಕು ಅದಕ್ಕೆ ಗೊಬ್ಬರ ನೀರು ಎಲ್ಲ ನಿಗಾ ನೋಡ್ಕೊಂಡ್ರೆ ಅದು ಅದನ್ನ ನಾವು ಸಾಕಿದ್ರೆ ನಮ್ಮನ್ನ ಅದು ಸಾಕ್ತದೆ ಅಲ್ಲ ಇವಾಗ ತೋಟ ಇರೋರಿಗೆ ಆತರ ಓಕೆ ಈಗ ನಮ್ಮ ಹತ್ರ ತೋಟ ಗಿಟ ಏನು ಇಲ್ಲ ಸೊ ಬೇರೆ ರೈತರೇ ತಗೊಂಡ್ಬೇಕು ನಾವು ತಗೊಂಡು ಮಾಡ್ಕೋದ್ರೆ ಯಾವ ರೇಟಿ ತಗೊಂಡ್ರೆ ಯಾವ ರೇಟಿ ಮಾರಿದ್ರೆ ಬೆಸ್ಟ್ ಅಂತ ನಿಮ್ ಪ್ರಕಾರ ಏನೋ ರೈಟ್ 15 ರೂಪಾಯಿ 15 ರೂಪಾಯಿ ಹಿಂಗಿದ್ರೆ ರೈಟು ಇದು 12,000 13,000 ಹಿಂಗಿದ್ರೆ ಕೊಬ್ಬರಿ ನಾವು 13 ರಂಗ 12 ರಂಗ ತಗೊಂಡ್ರೆ ನಮ್ಗೊಂದ್ ಸ್ವಲ್ಪ ಗಿಡ್ತದೆ ಇಲ್ಲ ಈಗ 13 ರಂಗ ನಾವು ಕೊಂಡಾಕಿ 6,000 7,000 ಹೋದ್ರೆ ನಮ್ಗೇನ್ ಸಿಗ್ತದೆ ಏನು ಸಿಗಲ್ಲ ಅಂದ್ರೆ ನಿಮ್ ಪ್ರಕಾರ ಕಾಯಿ ತಗೊಳೋದಕ್ಕಿಂತ ತೋಟನೇ ಉಂಡಾಗುತ್ತ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ನೀವು ಹೇಳ್ತಿದ್ದೀರಾ ಬೆಸ್ಟ್ ಈಗ ತೋಟದಾಗ ಅವ್ರು ಕಿತ್ತು ಕೊಡ್ತಾರ ಕಾಯ ಇವತ್ತೊಂದು 100 ಬೀಳ್ತವೆ ಒಂದ್ಸತಿ 200 ಬೀಳ್ತವೆ ಅದ್ರಾಗೆ ಬಿದ್ದ ಕಾಯಿನೆಲ್ಲ ಅವ್ರು ಎತ್ಕೊಂಡಿರ್ತಾರೆ ಇನ್ ಮಿಕ್ನಾದ್ ಕಾಯಿ ಕಿತ್ಕೊಡ್ತಾರೆ ನಾವೇ ತೋಟ ತಗೊಂಡ್ರೆ ಅವ್ರು ಬಿದ್ಕಾಯಿ ಪದ್ಕಾಯಿ ಒಳ್ಳೆಯವರಾದ್ರೆ ಎತ್ತಿಕ್ತಾರೆ ಇಲ್ದಿರೋರಾದ್ರೆ ಎತ್ತಿಕ್ಕಲ್ಲ ಸೊ ಇವಾಗ ಆಂಟಿ ತೋಟ ಅಂತ ಇಟ್ಕೊಂಡಿರ್ತಾರಲ್ವಾ ಸೊ ನೀವು ಎಷ್ಟು ದಿನಕ್ಕೆ ಪಟ್ಟ ಹೋಗ್ಬಿಟ್ಟು ಕಾಯಿನ ಬೆಳೆಸ್ಕೊಂಡಿರ್ತೀರಾ 1.5 ತಿಂಗಳು ಬಿಡ್ತೀರಾ ಸೊ ಅಂದ್ರೆ ವರ್ಷದಲ್ಲಿ 1.5 ತಿಂಗಳು ಕಾಯಿ ಬರ್ತಾನೆ ಇರುತ್ತೆ ಅದಕ್ಕೇನು ಡಿಲೇಗಿಲ್ಲ ಏನಿಲ್ಲ ಸೊ 1.5 ತಿಂಗಳಿಗೆ ನಿಮಗೆ ಎಷ್ಟು ಕಾಯಿ ಬರುತ್ತೋ ಅಷ್ಟು ಬರ್ತಾ ಇರುತ್ತೆ ಸೊ ಅಂದ್ರೆ ಈಗ ಲಾಸ್ಟ್ ಟೈಮ್ ನಿಮಗೆ ಒಂದು 500 ಕಾಯಿ ಸಿಕ್ಕಿರುತ್ತೆ ಅನ್ಕೊಳ್ಳಿ ಮತ್ತೆ ಈ ಟೈಮ್ ಆದಾಗ ಇದು 500 ಸಿಗುತ್ತಾ ಕಡಿಮೆ ಸಿಗುತ್ತಾ ಆಂಟಿ ಒಂದ್ಸತಿ ತುಂಬಕಾಯಿ ಇದ್ದಾಗ ಜಾಸ್ತಿ ಸಿಗ್ತದೆ ಕಡಿಮೆ ಇದ್ದಾಗ ಜನವರಿ ತಿಂಗಳಿಗೆ ಕುಳೆಕಾಯಿ ಕಡಿಮೆ ಸಿಗ್ತದೆ ಅವಾಗ ಸಣ್ಣ ಇರ್ತದೆ ಕಾಯಿ ಮೊದಲು ಈಗ ಈ ಸರಿ ಕಿತ್ಬಿಡ್ತೀವಿ ಇನ್ನೊಂದ್ಸರಿ ಕಾಯಿ ಕೀಳುವಾಗೆ ದಪ್ಪ ಇರ್ತದೆ ಇನ್ನೊಂದ್ಸರಿ ಕೀಳುವಾಗೂ ದಪ್ಪ ಇರ್ತದೆ ನಾಲ್ಕನೇ ಸತಿ ಕೀಳುವಾಗೆ ಸಣ್ಣ ಬರ್ತದೆ ಕಾಯಿ ಸೊ ಅಂದ್ರೆ ಒಂದೊಂದು ಕಡೆ ಅಂದ್ರೆ ಇದು ವಾತಾವರಣ ತಕ್ಕಂತೆ ಚೇಂಜ್ ಆಗ್ತಾ ಇರ್ತದೆ ಸೊ ಅಂತೆ ಮತ್ತೇನಾದ್ರೂ ಸರ್ಕಾರಕ್ಕೆ ನಿಮ್ಮ ಕಡೆಯಿಂದ ಏನಾದ್ರೂ ಹೇಳಬೇಕು ಬೆಲೆ ಬಗ್ಗೆ ಅಂದ್ರೆ ನಿಮಗೆ ಏನು ಕಷ್ಟ ಆಗ್ತಿದೆ ಅದರಿಂದ ಏನಾದ್ರೂ ನಿಮಗೆ ಅವರ ತರ ಸಬ್ಸಿಡಿ ಕೊಟ್ಟರೆ ನಿಮಗೆ ಏನೋ ಹೆಲ್ಪ್ ಆಗುತ್ತೆ ಆತರ ಏನಾದ್ರೂ ಹೇಳಂಗಿದ್ರೆ ಒಂದ್ ಎರಡು ಮಾತು ಹೇಳ್ರಿ ಅಂತೆ ಸಬ್ಸಿಡಿ ರೈತರಿಗೆ ಮಾಡಿರೋನ ಒಳ್ಳೇದು ಅವ್ರು ಮಾಡ್ಬೇಕಲ್ಲ ನಾವ್ ಹೆಂಗಸರುಗಳು ಕೇಳಿದ್ರೆ ಅವ್ರನ್ನ ಕೇಳೋಗ್ರಿ ಇವ್ರನ್ನ ಕೇಳೋಗ್ರಿ ಇನ್ಸ್ಪೆಕ್ಟರ್ ಕೇಳ್ರಿ ಸಬ್ ಇನ್ಸ್ಪೆಕ್ಟರ್ ಕೇಳ್ರಿ ಆ ಹುಡ್ದಾರ ಕಚೇರಿ ಮೇಲ್ದವ್ರನ್ನ ಕೇಳ್ರಿ ಬಂದವ್ರು ಹೆಂಗಸರು ಅಂತ ತಾಕ್ಸಾರ ಮಾಡ್ತಾರ ನಮ್ಮನ್ನ ನಿಮ್ ಪ್ರಕಾರ ಯಾಕಂದ್ರೆ ಮೀಸೆ ಒತ್ತಿರೋರು ಹೋಗ್ಲಿ ಅವ್ರನ್ನ ತಾಕ್ಸಾರ ಮಾಡೋದೇ ಇಲ್ಲ ಅವ್ರ ಏನೇ ಮಾಡಿರ್ಲಿ ಒಂದ್ ಕಳ್ತನ ಮಾಡಿರ್ಲಿ ಅವ್ರನ್ನೇ ಜಯಿಸ್ತಾರೆ ನಾವು ಕಳ್ತನ ಮಾಡಿದ್ರೆ ನಮ್ಮ ಮೇಲೆ ಕಳ್ತನ ಬಂದೇ ಬರ್ತದೆ ಸೊ ನಿಮ್ಮ ಪ್ರಕಾರ ಈಗ ಹೆಂಗಸ್ರಿಗೆ ಬೆಲೆ ಕೊಡ್ತಾ ಇಲ್ಲ ಗಂಡ್ಸ್ ಅಂದ್ರೆ ಇದು ಒಂದು ಎಕರೆ ಅಂತ ಬಂದ್ರೆ ಒಂದ್ ಎಕರೆಯಲ್ಲಿ ಎಷ್ಟು ಸಸಿನ ಹಾಕ್ಬೋದಂಟೆ ನೀವು 40 ಒಂದ್ ಎಕರೆಯಲ್ಲಿ 40 ಹಾಕ್ತೀರಾ ಸೊ ಅದರಿಂದ ಲಾಭ ಎಲ್ಲ ಯಾವ ತರ ಬರುತ್ತಂಟೆ ಒಂದ್ ಎಕರೆಯಲ್ಲಿ 40 ಹಾಕಿರ್ತೀರಾ ಸೊ ಈ ಒಂದ್ ವರ್ಷಕ್ಕೆ ಎಷ್ಟು ಕಾಯಿ ಬಿಡುತ್ತಂತೆ ಒಂದ್ ವರ್ಷಕ್ಕೆ 40ಕ್ಕಿಂತ ಎಷ್ಟು ಕಾಯಿ ಬಿಡ್ತದಪ್ಪ ಸರಿಯಾಗಿ ಬಿಟ್ರೆ ಏನೋ ಒಂದು 10,000 12,000 10,000 to 12,000 ಬರುತ್ತೆ ಅಷ್ಟೇ ಸೊ ಅದರಿಂದ ಇದು 10,000 to 12,000 ಬರೋಕೆ ಇದು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡ್ಬೇಕಂತ ನೀವು ಇನ್ವೆಸ್ಟ್ಮೆಂಟ್ ಅಂದ್ರೆ ಇದು ಗೊಬ್ಬರ ಗಿಬ್ರ ಅನ್ಕೊಂಡು ಎಷ್ಟಾಗುತ್ತೆ ಅಂತ ಖರ್ಚು ಗೊಬ್ಬರ ಕೂಲಿ ಅವ್ರದೆಲ್ಲ ಗೊಬ್ಬರ ಅದೆಲ್ಲ ಎಷ್ಟು ಬರುತ್ತೆ ಖರ್ಚೆಲ್ಲ ಸೇರ್ಕೊಂಡು ಅದೆಲ್ಲ ಒಂದ್ ವರ್ಷಕ್ಕೆ 9,000 10,000 15,000 ತಕ ಬರ್ತದೆ ಗೊಬ್ಬರ ಖರ್ಚು ಬರುತ್ತೆ ಸೊ 15,000 ಖರ್ಚು ಬರುತ್ತೆ ಟೋಟಲ್ 1,00,000 ತೋಟಕ್ಕೆ ಅಂತ ಎತ್ತಿಟ್ಬಿಡ್ಬೇಕು ಒಂದ್ ಎಕರೆ ತೋಟಕ್ಕೆ 1,00,000 ಎತ್ತಿಡ್ಬೇಕು ಅದನ್ನ ಹೇಳಿ ನೀವು ಗೊಬ್ಬರ ಮಣ್ಣು ಮತ್ತೆ ನಾವು ಗಿಡಗಳಿಗೆ ಅದು ಕೀಳುವಾಗ ಅದು ಕಾಯಿ ಅರ್ಧವಾಗಿರೋದು ಕಿತ್ತಿರಲ್ಲ ಕಾಯಿ ಕಿತ್ತಿರೋದ್ರಿಂದ ಅರ್ಧ ಈ ವೇಸ್ಟ್ ಆಗೋಗಿರ್ತೈತಿ ಅರ್ಧ ವೇಸ್ಟ್ ಆಗಿ ಬಂದ್ಬಿಡ್ತೈತೆ ಅದು 1,000 ಬರುತ್ತೆ ಅಂದ್ರೆ 6,000 ಕಾಯಿನ ಹಾಕಿದ್ರೆ 5,000 ಮಾತ್ರನೇ ಸಿಗುತ್ತೆ ಇನ್ನು 1,000 ಕಾಯಿ ಫುಲ್ ವೇಸ್ಟ್ ಆಗುತ್ತೆ ಇದು ವೇಸ್ಟ್ ಆಗಿರೋಂತದನ್ನ ನೀವು ಏನಾದರೂ ಮತ್ತೆ ಏನಾದರೂ ಮಾಡ್ತೀರಾ ಅಂತ ಅದರಲ್ಲಿ ಇಲ್ಲ ಅವರಿಗೆ ಮಾಡ್ಬಿಡ್ತೀವಿ ಅಂತ ತಗೊಂಡರು ಸೋ ಅದನ್ನ ಹೆಂಗ್ ತಗೊಂತಾರೆ ಅಂತ ಇವಾಗ ಅದನ್ನ ಇವಾಗ ಕೊಪ್ರಿ ಇವಾಗ 500 ಇಲ್ಲ 1000ನ ಹಂಗೆ ತಗೊಂತಾರೆ ಕಮ್ಮಿ ರೈಟ್ ಇರ್ತಿದೆ ಕೆಜಿ 40 ರೂಪಾಯಿ ಹಿಂಗ್ ತಗೊಂತಾರೆ 70 ರೂಪಾಯಿ ಹಿಂಗ್ ತಗೊಂತಾರೆ ಒಂದೊಂದು ಟೈಮ್ ನಲ್ಲಿ 80 ರೂಪಾಯಿ ಹಾಕ್ತಾರೆ ಬತ್ತೈತೆ ವೈಟ್ ಇದು ಚೆನ್ನಾಗಿರೋದು ನುಚ್ಚು ಬತ್ತೈತೆ ಅದು ಬೇಕಾಗಿದ್ರೆ ಮನೆಗೆ ಇಕ್ಕಂತೀವಿ ಮನೆಗೆ ಅಂದ್ರೆ ಎಣ್ಣೆ ನಾವು ಎಣ್ಣೆ ಮಾರ್ತಾ ಬಳಸ್ಕಣಕ್ಕೆ ಮಾಡ್ಕತ್ತೀವಿ ಇಲ್ಲ ಅಂದ್ರೆ ಮಾರ್ತೀರಾ ಸೋ ಅಂದ್ರೆ ಕೊಬ್ಬರಿ ವಿಚಾರಕ್ಕೆ ಬಂದ್ರೆ ಯಾವದೇ ರೀತಿ ಏನು ವೇಸ್ಟ್ ಆಗಲ್ಲ ಸೋ ಚಿಪ್ಪು ಕಾಯಿ ಸಿಪ್ಪೆ ಎಲ್ಲದನ್ನು ಮಾರ್ತೀರಾ ಎಲ್ಲದನ್ನು ಮಾರ್ತೀರಾ ಯಾವುದು ವೇಸ್ಟ್ ಆಗಲ್ಲ ಗರಿ ಸಿಕ್ಕಂಡು ಕಡ್ಡಿ ಮಾರಿರುವ ವೇಸ್ಟ್ ಆಗಲ್ಲ ನಮಗೆ ಪುರ್ಸತ್ ಇಲ್ಲ ನಾವು ಹೋಗಲ್ಲ ಹೋಗುವಂತರು ಗರಿ ಬರ್ಲು ಪರ್ಕೆನು ಸಿಕ್ಕಂಡು ಮಾರ್ತಾರೆ ಹೆಂಗಿನ ಮಾರ್ತಿದ್ರೆ ಅದನ್ನ ಮಾರ್ತಾರಿಲ್ಲ ಸೋ ನೋಡಿ ಸ್ನೇಹಿತರೆ ಇದರಿಂದ ಯಾವದೇ ರೀತಿ ಲಾಭ ಯಾವದೇ ರೀತಿ ಮೋಸ ಅಂತ ಏನಿಲ್ಲ ನೀವು ಹಾಕಿರೋ ಖರ್ಚು ಅಂತ ನಿಮಗೆ ಬರುತ್ತೆ ಲಾಭ ಬೇಕಂದ್ರೆ ಮಾರ್ಕೆಟ್ ನಿಮಗೆ ಒಳ್ಳೆ ಬೆಲೆ ಸಿಕ್ಕರೆ ಒಳ್ಳೆ ಲಾಭನೇ ಸಿಗುತ್ತೆ ಎಷ್ಟು ಬೆಲೆ ಕೊಡ್ತಿದ್ದಾರೆ ಅಂತ ಕೊಡ್ತಾರೆ ಸೋ ಆಂಟಿ ನಿಮ್ಮ ಪ್ರಕಾರ ಏನೇನು ಕೊಟ್ಟರೆ ಬೆಸ್ಟ್ ಆಂಟಿ ನಿಮಗೆ ಒಂದು ತಂಗಿನ ಇದಕ್ಕೆ ಬೆಲೆ ಅಂತ ಫಿಕ್ಸೆಡ್ ಮಾಡಬೇಕಾ ಅಥವಾ ಪೈಪ್ ಕೊಟ್ಟರು ಉತ್ತಮ ಪೈಪ್ ಅಲ್ಲ ಬಡವರಿಗೆ ಒಂದೊಂದು ಬೋರ್ ಕೊಡ್ಸಿರು ಉತ್ತಮ ಬೋರ್ ಹಾಕಿಸ್ಕೊಟ್ರು ಉತ್ತಮ ಹಾಕಿಸ್ ಕೊಡ್ಬೇಕಲ್ಲ ಅವರು ಆಮೇಲೆ ಇದು ರೇಟ್ ಅಲ್ಲ ಆಂಟಿ ನಿಮ್ಮ ಪ್ರಕಾರ ಒಂದು ರೇಟ್ ಫಿಕ್ಸ್ ಇವಾಗ ಕಮ್ಮಿ ರೈಟ್ ಐತಲ್ವಾ ಸ್ವಲ್ಪ ಒಂದು ಫಿಕ್ಸೆಡ್ ರೈಟ್ ಗಾದ್ರೂ ನಮಗೆ ಇಕ್ಕುದ್ರೆ ರೈತರಿಗೆ ಒಳ್ಳೆದು ಒಳ್ಳೆದು ಬೆಂಬಲ ಬೆಲೆ ಅಂತ ಈಗ ಮಾಡಿರತಕ್ಕಂತ ಈಗ ಒಂದು ಬೆಂಬಲ ಬೆಲೆ ಇಟ್ಟರೆ ಸಾಕು ಇದು ಜಾಸ್ತಿನೇ ಬೇಡ ಕಡಿಮೆನೇ ಬೇಡ ಒಂದು ಫಿಕ್ಸ್ ರೈಟ್ ಅಂತ ಮಾಡಿದ್ರೆ ನಿಮಗೂ ಮಾಡ ಖುಷಿ ಇರುತ್ತೆ ಆ ಬೆಲೆ ಸಿಗುತ್ತೆ ಅಂತ ನಿಮಗೆ ಒಂದು ಅಂದಾಜು ಇರುತ್ತೆ ಸೋ ಅದರಲ್ಲಿ ತೀರಾ ಒಳಗೆ ಬಂದ್ರೆ ನಮಗೆ ತುಂಬಾ ಲಾಸ್ ಆಗುತ್ತೆ ನಾವು ಖರ್ಚು ಮಾಡಿದ್ರೆ ದುಡ್ಡು ಎತ್ತಕ್ಕಾಗಲ್ಲ ಸೋ ಓಕೆ ನಿಮ್ಮ ಪ್ರಕಾರ ಏನು ಹೇಳ್ತಿದ್ದೀರಾ ಅಂದ್ರೆ ಮಾರ್ಕೆಟ್ ಅಲ್ಲಿ ಒಂದ್ಸಲ ಜಾಸ್ತಿ ಆಗ್ತಿರುತ್ತೆ ಒಂದ್ಸಲ ಬೀಳ್ತಿರುತ್ತೆ ಆ ತರ ಅದರ ಪ್ರಾಬ್ಲಮ್ ಆಗುತ್ತೆ ಒಂದೇ ಫಿಕ್ಸ್ ರೈಟ್ ಮಾಡ್ಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ಕಾಯಿ ತಗೊಳ್ಳೋಕು ಅನುಕೂಲ ಇರ್ತೈತೆ ಮತ್ತೆ ನಾವು ಕಾಯಿ ಕೊಡೋದಕ್ಕೂನು ಅನುಕೂಲ ಇರ್ತೈತೆ ತಾಡ್ತಾರೆ ಮಾಡ್ತಾರೆ ಅಯ್ಯೋ ನಮ್ಮವ್ವ ಅಷ್ಟು ಗಿಡಿದ್ದ ಇಷ್ಟು ಕೊಟ್ಬಿಡ್ಲು ಜಯಮ್ಮ ಅಂತಾರೆ ಆಮೇಲೆ ಅಯ್ಯೋ ಇವ್ರ ತೋಟ ಅಷ್ಟೊಂದೈತೆ ನಾನು ದುಡ್ಡು ಜಾಸ್ತಿ ಕೊಟ್ಬಿಟ್ಟೆ ನಂಗೆ ರೈಟ್ ಕಾಯಿಲ್ಲ ಅಂತೀವಿ ಈಗ ಹಿಂಗ ಆತದೆ ಪ್ರಾಬ್ಲಮ್ ಸೊ ಈ ಪ್ರಾಬ್ಲಮ್ ಎಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ಸೊ ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಂತೀನಿ ಒಂದು ಫಿಕ್ಸ್ ರೇಟ್ ಅನ್ನ ಮಾಡ್ರಿ ಅಂತ ಕೇಳ್ಕೊಂತೀನಿ ಓಕೆ ಆಂಟಿ ಥ್ಯಾಂಕ್ ಯು ಆಂಟಿ ವಿಡಿಯೋ ಮಾಡಿ ಸಪೋರ್ಟ್ ಎಲ್ಲ ಮಾಡಿದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸೊ ನಂತರ